ಮೊಮ್ಮಗಳು ಬಂದವ್ರೆ, ನಿಮ್ ಮೊಮ್ಮಗಳು ಬಂದವ್ರೆ ನೋಡು. ಎಲ್ಲರಿಗೂ ನಮಸ್ಕಾರ. ಸುಬ್ಬ ಸುಬ್ಬಿ ಉಪಕ್ಷಣಿಗೆ ಬರೀ ಊಟ ಮಾಡ್ದಾ? ಊಟ ಊಟ ಮಾಡಿಲ್ಲ. ಹಾಡು ಕೇಳಲ್ಲ ನಾನು ಹಾಡಿದ್ದು. ನಾನು ಕೆಂಪಿ ಮಗಳು. ಕೆಂಪಿ ಮಗಳಂತೆ? ಕೆಂಪಿ ಮಗಳು ಮಾತಾಡ್ಸಲ್ಲ. ನೋಡು ಕೆಂಪಿ ಮಗಳು ನೋಡಿಲಿ, ನಿನಗೆ ಬಳೆ ಯಾರು ತಂದಾಕಿದ್ದು ಅಜ್ಜಿ? ಕೆಂಪಿ ಮಗಳು ನಾನು. ಕೆಂಪಿ ಕೆಂಪಿ ಮಗಳು. ಇದು ಯಾರು ಹಾಕಿದ್ದು? ನೋಡಿ ಅಜ್ಜಿಗೋಸ್ಕರ ಅವರು ಬೆಳ್ಳಿ ಕಡ್ಗ ತಂದಿದ್ದಾರೆ. ಅಜ್ಜಿ ಪ್ರೀತಿ ನೋಡಿ ಎಲ್ಲಿ ಗಂಟ ಮುಟ್ಟಿದೆ ಅಂತ ತುಂಬಾ ಖುಷಿ ಆಗುತ್ತೆ. ತುಂಬಾ ಜನ ಕೇಳ್ತಿದ್ರು ಅಜ್ಜಿಗೆ ಯಾಕೆ ವಿಡಿಯೋ ಮಾಡ್ತೀನಿ ಅಂತ. ಆಗ್ತಿಲ್ಲ ಮತ್ತೆ ಒಂದು 5 ನಿಮಿಷನೂ ಕುತ್ಕೊಳಕ್ ಆಗಲ್ಲ. ಆಮೇಲೆ ತುಂಬಾ ಹಿಂಸೆನು ಕೊಡಬಾರ್ದು ಇಂಥವ್ರಿಗೆ, ಯಾಕೆಂದ್ರೆ ರೆಸ್ಟಲ್ಲಿ ಇರ್ಬೇಕು ಅನ್ನೋಕ್ಕೋಸ್ಕರ. ಅದಕ್ಕೆ ಅಜ್ಜಿ ವಿಡಿಯೋ ನಾವು ಜಾಸ್ತಿ ಯಾವುದು ಅಪ್ಲೋಡ್ ಮಾಡ್ತಿಲ್ಲ. ಅಜ್ಜಿ ಒಂದ್ ದುಷ್ಟಿ ತೆಗೆದ್ಬಿಡು, ನಿಂಗೆ ಕಡ್ಗ ಕೊಡ್ಸೋರಲ್ಲ. ಒಂದ್ ದುಷ್ಟಿ ತೆಗಿ ತೆಗಿ, ಒಂದ್ ದುಷ್ಟಿ ತೆಗೆದ್ಬಿಡು ಅವ್ರಿಗೆ. ದುಷ್ಟಿ ತೆಗಿ. ಮಲ್ಕೋ ಇದು ಮಾಡು ಆಯ್ತಾ? ಈ ವಯಸ್ಸಿಗೆ ನಿಜವಾಗ್ಬೇಕು. ಬಳೆ ತಂದ್ಕೊಟ್ಟ ಯಾರು ಮೂಗ್ಬಟ್ ಕೇಳ್ಬಿಟ್ರು ಅಂತ ನಾನು ಎಷ್ಟು ಸಲ ಹೇಳಿದ್ರು ಗೊತ್ತಾ? ಎಷ್ಟು ಜಗಳ ಮಾಡಿ ತೆಗೆಸ್ಕೊಂಡು ಅಜ್ಜಿ ಮೂಗ್ಬಟ್ ಅಂತ ಕೊಟ್ಬಿಡೋ ಎಮ್ಮಂಗೆ. ಅಜ್ಜಿ ಕೊಟ್ಬಿಡು ಅಜ್ಜಿ. ಏನಕ್ಕೆ ನಿಂಗೆ ವಯಸ್ಸಾಯ್ತು, ಕೊಟ್ಬಿಡು ಮೂಗ್ಬಟ್ನ. ಯಾಕೆ ಕೊಡಲ್ವಾ? ನಾ ಕೊಡ್ಲ ಇನ್ನೊಂದು ಇನ್ನೊಂದು ಮೂಗ್ಬಟ್ ತರ್ಲ ಇನ್ನೊಂದು ಇನ್ನೊಂದು ಮೂಗ್ಬಟ್ ತಗೊಂಡ್ ಕೊಡ್ಲ? ಜೀವ ಇರೋದಷ್ಟೇ. ಅದೇ ಒಂದು ಸೀರೆ, ಒಂದು ಮೂಗುತ್ತಿ, ಒಂದು ವಾಲೆ, ಅದನ್ನ ನೀವು ಎಷ್ಟೇ ಕೇಳಿದ್ರೆ ಅಜ್ಜಿ ಕೊಡಲ್ಲ. ಅದು ತುಂಬಾ ಇಷ್ಟ ಅದು ಅಲ್ವಾ ಅಜ್ಜಿ? ಸೀರೆ ಮೂಗುತ್ತಿ ಕಿವಿ ವಾಲೆ. ನಿಮಗೆ ಒಂದು ಸೀರೆ ತೆಗೆದಿಟ್ಟಿದ್ದೆ, ಬರೋ ಅರ್ಜೆಂಟ್ ಮರ್ತೋಗ್ಬಿಟ್ಟು ಮರ್ತುಬಿಟ್ಟೆ. ಬಾರ್ಡರ್ದು ಬ್ಲೂ ಕಲರ್ ಸ್ಯಾರಿ ತೆಗೆದಿಟ್ಟಿದ್ದೆ. ಬೈಟ್ಸಂದ್ರೆ ಹೋಗೋಣ ಅಂತಾರಪ್ಪ. ಹೋಗೋಣ ಹೋಗೋಣ, ಬೈಟ್ಸಂದ್ರೆ ಹೋಗೋಣ ಹೋಗೋಣ ಹೋಗೋಣ. ಊಟ ಎಲ್ಲ ಮಾಡಿ ಹುಷಾರಾಗ್ಬೇಡಿ ಆಯ್ತಾ? ಈಗಲೂ ಪಾಪ ಬೈಟ್ಸನ್ನ ನಿಜವಾಗ್ಲು ಮಾನವೀಯತೆ ಇರೋರಾಗಿದ್ರೆ ಒಂದು ಸಲನಾದ್ರೂ ಅವ್ರು ಬಂದು ನೋಡ್ಬೇಕಾಗಿತ್ತು. ಅವರು ಯಾವಾಗ್ಲೂ ಕೇಳೋದೊಂದೇ, ಬೈಟ್ಸಂದ್ರ ನನ್ ಮಕ್ಳು ಮಗ್ಳು ಗಂಗಮ್ಮ ಅಂತ. ದಯಮಾಡಿ ಈ ಸ್ಥಿತಿಲಾದ್ರೂ ಬನ್ನಿ. ಮನಸ್ಥಿತಿನ ನೋಡಿದವ್ರು ಬಂದವರೆಲ್ಲ ನಾವು ಗಂಗಮ್ಮನ ಮಗಳು ಕೆಂಪಿ ಮಗಳು ಅನ್ನೋದಾಗಿದೆ. ಅವ್ರು ಪ್ರತಿ ಸಲನ ಬಂದಾಗೆಲ್ಲ ಬೈಟ್ಸಂದ್ರ ಬೈಟ್ಸಂದ್ರ ಆಗ್ತಿರ್ತಾರೆ. ಇವ್ರ ಮಕ್ಳು ಯಾರೇ ಆಗಿದ್ರು, ಮೊಮ್ಮಕ್ಳು ಯಾರೇ ಆಗಿದ್ರು, ಒಂದ್ಸಲ ಬಂದ್ರಿ. ಈ ಪ್ರೀತಿ ಯಾರಿಗೂ ಸಿಗಲ್ಲ ಇಡೀ ಕರ್ನಾಟಕ. ವಯಸ್ಸಿನವರೆಗೂ ನಾವು ಇರೋದು ಇಲ್ಲ ಖಂಡಿತ. ಈ ವಯಸ್ಸುವರೆಗೂ ನಮ್ಗೆ ಇತರ ಪ್ರೀತಿ ಎಲ್ಲ ಸಿಗಲ್ಲ ಈಗೆಲ್ಲ ನೋಡಿ. ಇಷ್ಟು ಆಗ್ತಿರ ಜನಸ್ನೇಹಿ ಸರ್ಗಕ್ಕೊಂತರ ಮಹಾರಾಣಿ. ಮಹಾರಾಣಿ ಮಹಾರಾಣಿ ನಾನು. ನೀವು ಒಂದ್ ಹಾಡ್ ಅಂತ ಹೇಳ್ಬಿಡು. ಹೇಳಿದ್ರು ಒಂದ್ ಹಾಡ್ ಅಂತ ಹೇಳ್ಬಿಡು ಅಜ್ಜಿ, ಅವ್ರಿಗೆ ಹಾಡ್ ಅಂತ ಹೇಳ್ಬಿಡು. ಗಂಗಾ
ಸೂಪರ್ ಹಾಡು ಸೂಪರ್. ಎಲ್ಲರಿಗೂ ನೀನ್ ದುಷ್ಟು ತೆಗಿತ, ನಿನಗೆ ನಾನೇ ದುಷ್ಟು ತೆಗಿತೀನಿ. ಈ ವಯಸ್ಸಿಗೆ ಇಷ್ಟು ಚೆನ್ನಾಗಿ ಪದಗಳು ನೆನ್ಪಿಟ್ಟು ಆಡ್ತಿರಲ್ಲ, ಗ್ರೇಟ್ ಗ್ರೇಟ್. ಹೌದಲ್ಲ, ಪದಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಹೊರಡಿಸಿ ಹಾಡ್ತಾರಲ್ಲ, ಇದು ಬೇಕು ಮುದ್ದು ಅಜ್ಜಿ. ನೀವು ಬನ್ನಿ, ಹೋಗೋಣ ಹೋಗೋಣ ಅಜ್ಜಿ, ಆಚೆ ಹೋಗೋಣ. ರಾಚೆ ಹೋಗೋಣ ಅಂದ್ರೆ ಒಂದೇ ಹೇಳೋದು ಪದ, ಬೈಡ್ ಸಂದ್ರಕ್ಕೆ ಹೋಗೋಣ. ಯಾರ ಅವ್ರ ಅಜ್ಜಿ ಬೈಡ್ ಸಂದ್ರದಲ್ಲಿ? ನಿನ್ ಮಗ್ಳವ್ರ? ಏನ್ ನಿನ್ ಮಗ್ಳ ಹೆಸರೇನು? ಗಂಗವ್ವ. ಮಗ 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 ಜೀವ ಎಷ್ಟು ನೋದಲ್ಲಿ ಬೆಳೀತಾ ಇದೆ ಅಪ್ಪ ಒಳಗಡೆ. ಅವ್ರು ಅದ್ ಹೆಂಗಿರ್ತಾರೋ ಗೊತ್ತಿಲ್ಲ, ಅದನ್ನೆಲ್ಲ ನೋಡೇ ನೋಡಿರ್ತಾರೆ. ಈ ಒಂದು ಜೀವ ಇಷ್ಟೊಂದು ಕೊರುತ್ತಿದೆ ಈ ವಯಸ್ಸಿಗೆ ಅಂತಂದ್ರೆ ನಿಜವಾದ ಕರುಣೆ ಇಲ್ಲದವರು. ಅಜಿ ನಾನೇ ನಿನ್ ಮೊಮ್ಮಗಳು. ಹೋಗೋಣ ಬೈಸಂದ್ರ. ಸರಿ ಆಯ್ತು, ಊಟ ಮಾಡಿ ಹೋಗೋಣ. ಬೈಸಂದ್ರ ಅಜ್ಜಿ ಊಟ ಮಾಡಿ ನೀವು ಅಂತ ಕೇಳ್ತೀನಿ. ಇವಾಗ ಮಾಡ್ತೀನಿ ಮಾಡ್ತೀನಿ ಅಜ್ಜಿ, ಊಟ ಮಾಡ್ತೀನಿ. ನೀವು ಮಾಡಿದ್ರ? ನೀನು ಊಟ ಮಾಡ್ ಬಾ. ಯಾಕೆ ಊಟ ಮಾಡಿದ್ರ? ವಯಸ್ಸಿಗೂ ಆ ಒಂದು ಜೀವ ಮಿಡೀತಿದೆ, ನೋಡ್ಕೊಳ್ತಾ ಇಲ್ಲ, ಅವರಿಗೋಸ್ಕರ ಮಿಡೀತಿದೆ. ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅಜ್ಜಿ, ಒಂದೇ ಕೊನೆ ಆಸೆ ಬೈಡ್ ಸಂದ್ರಕ್ಕೆ ಹೋಗ್ಬೇಕು, ಅವ್ರ ಮಗಳ ಗಂಗಮ್ಮ ನೋಡ್ಬೇಕು ಅಂತ. ಬಂದು ಒಮ್ಮೆ ಒಂದ್ಸಲ ನೋಡ್ಕೊಂಡು ಹೋಗಿ. ಈ ರೀತಿ ಭಾಗ್ಯ ದೇವರಾಣೆ ಯಾರಿಗೂ ಸಿಕ್ಕೋದಿಲ್ಲ. ಈ ವಯಸ್ಸಿನವರೆಗೂ ನಾವು ಕೂಡ ಇರೋದಿಲ್ಲ. ದಯವಿಟ್ಟು ಅದು ಯಾರು ಗಂಗಮ್ಮ ಬೈರ್ ಸಂದ್ರವರು ಬಂದು ಅಜ್ಜಿನ ನಾವಿಷ್ಟು ಪ್ರೀತಿ ಮಾಡ್ತೀವಿ, ಅದರಲ್ಲಿ ಒಂದು 10% ಅಲ್ಲಿ 1% ನೀವು ತೋರಿಸಿ ಹೋಗಿ, ಅದಕ್ಕೆ ಸಮಾಧಾನ. ಮೇಘಾಲದಲ್ಲಿ ಬಂದು ಹೋದ್ರೆ ಆದ್ರೂ ನೆಮ್ಮದಿಯಾಗಿರ್ಬೋದು ಈ ಜೀವ ಅಂತ ಹೇಳ್ತೀನಿ. ಬರ್ತಾರೆ, ಕರ್ಕೊಂಡ್ ಬರ್ತೀನಿ ಆಯ್ತಾ, ಕರ್ಕೊಂಡ್ ಬರ್ತೀನಿ ಗಂಗಮ್ಮನ್ನ. ಅಲ್ಲಿ ಅಲ್ಲಿ ಆಟೋದಲ್ಲಿ ಊಟ ಮಾಡ್ಬಿಡು, ನಾಳೆ ರೆಡಿ ಆಗ್ಬಿಟ್ಟು ಬೈಟ್ ಸಂದ್ರಕ್ಕೆ ಹೋಗೋಣ. ಸೀರೆ ಉಟ್ಕೊಂಡು ಬೈಟ್ ಸಂದ್ರಕ್ಕೆ ಹೋಗೋಣ. ಸೀರೆ ಉಟ್ಕೊಂಡು ಹೋಗೋಣ, ಊಟ ಮಾಡಿ. ಇವತ್ತು ಊಟ ಮಾಡ್ಕೊಳ್ಳಿ, ನಾಳೆ ಸೀರೆ ಉಡ್ಸಿ ಕರ್ಕೊಂಡು ಹೋಗ್ತೀವಿ ಬೈಟ್ ಸಂದ್ರಕ್ಕೆ ಹೋಗೋಣ. ಮಾಡ್ತೀವಿ.